ಅವ್ರೇನಾದ್ರೂ ಬಂದ್ರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕೆಂದ್ರೆ ಮೊನ್ನೆ ನನಗೂ ಬಹಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬಾ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಪಾರ್ಟಿ ಏನಾದರೂ ಕೊಟ್ಟರೆ ನಾನು ನಿಲ್ತೀನಿ. ನಿಂತ ಮೇಲೆ ನಾನು ಗೆಲ್ತೀನಿ. ಪಾರ್ಟಿಗೆ ಬಿಟ್ಟಿದ್ದಲ್ಲ, ಅದಕ್ಕೆ ನೀವೆಲ್ಲ ಕೇಳಿದ್ದೀ ಕೇಕನ್ನ ನನಗೆ ಕೊಡಲಿ ಬಿಡಿ, ನಾನೇ ನಿಲ್ತೀನಿ. ಅದರಲ್ಲಿ ತಪ್ಪೇನಿದೆ? ನೀವು ಅವ್ರನ್ನ ವಿಚಾರ ಎತ್ತಿಲ್ಲ ಅಂದರೆ ನಿಮ್ಗೇನು ತಿಂದಿದ್ದು ಊಟ ಜೀರ್ಣ ಆಗಲ್ವೇನಾ? ಸುಮ್ಮನೆ ಗೊತ್ತಿಲ್ಲ ನನಗೆ. ಸುಧಾಕರ್ 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 ಜಪ ಮಾಡ್ತಾ ಇದ್ದೀಯ ಅನ್ನ, ಹನುಮಂತ ರಾಮರು ಜಪ ಮಾಡ್ತಿದ್ರು ಹಾಗೆ ನೀವು ಸುಧಾಕರ್ ಜಪ ಮಾಡ್ತಿದ್ಯಾ, ನನಗೆ ಖುಷಿ ಆಯಿತು. ಜಪ ಮಾಡ್ಕೊಂಡು ಇದ್ಬಿಡು ಅಂತ. ಎಂ ಪಿ ಕ್ಷೇತ್ರಕ್ಕೆ ಸುಮಾರು 15 ಲಕ್ಷ ಮತದಾರರಿದ್ದಾರೆ. ನೀವು ಬರೀ 180,000 ಮತನ ಹಾಕ್ಬಿಟ್ಟು ತಕ್ಷಣ ನೀವು ಎಂ ಪಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಂ ಪಿ ಆಗಬೇಕಂದ್ರೆ 15 ಲಕ್ಷ ಮತ ಬೇಕು. ಅದರಲ್ಲಿ ಕನಿಷ್ಠ ಪಕ್ಷ ನೀವು ಒಂದು 6 ಲಕ್ಷ ಆದರೂ ಓಟ್ ತಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಸುಮ್ಮನೆ ಏನೋ ನೀವು ಯಾವುದೋ ಒಂದು ಲಾಟ್ರಿಯಲ್ಲಿ ತಗೊಂಬಿಟ್ರಿ ಅಂದ್ಬಿಟ್ಟು ಎಂ ಪಿ ಕೂಡ ಲಾಟ್ರಿ ಆಗೋಕ್ಕಾಗಲ್ಲ. ಅದನ್ನು ವಿಚಾರನ ಬಿಟ್ಟು ಕ್ಷೇತ್ರದ ಜನತೆಗೆ ಎಂ ಪಿ ಬಿಟ್ಟು ಆ ಕಲ್ಪನೆ ಬಿಟ್ಟು ನೀವು ಎಮ್ ಎಲ್ ಎ ಆಗಿರತಕ್ಕಂಥ ಕನಸನ್ನ ಸಂಪೂರ್ಣ ಮಾಡಿ ಜನತೆಗೆ ಮೆಚ್ಕೋವಂಥ ಕೆಲಸ ಮಾಡಿರಿ. ಆ ಕ್ಷೇತ್ರದ ಜನಗೆ ರೋಡ್ಗಳಾಗಿರ್ಬೋದು, ಆಮೇಲೆ ಏನೇನು ಹಾಸ್ಪಿಟಲ್ಸ್ ಆಗಿರ್ಬೋದು, ಏನೇನು ಸಂಬಂಧಪಟ್ಟಿದ್ದ ನಾಗರಿಕರ ಜೊತೆಗೆ ಏನೇನು ಅನಾನುಕೂಲ ಇದೆ ಅದನ್ನೆಲ್ಲ ಫಿಲ್ಫಿಲ್ ಮಾಡಿ. ಆವತ್ತು ಸಂತೋಷ, ನಾವು ಇದಕ್ಕೆ ಮುಂಚೆ ಹಿಂದೆ ವಿಚಾರ ಕೂಡ ಹೇಳಿದ್ದೀನಿ, ನಿಮಗೆ ಬಂದು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅನುದಾನ ತಗೊಂಬಂದರೆ ನಾನೇ ಬಂದು ಗಾರ್ಲೆಂಡ್ ಮಾಡ್ತೀನಿ ಅಂತ ಹೇಳಿದ್ವಿ. ಖಂಡಿತ ನಾನು ಬಂದು ಮಾಡ್ತೀನಿ ಸೊಮ್ಮೆ, ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಬರೀ ನಮ್ಮ ಮಾನ್ಯ ಮಾಜಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವ್ರಿಗೆ ಅವ್ರನ್ನ ವಿಚಾರನ ಇಟ್ಕೊಂಡೇ ಬರೀ ರಾಜಕೀಯ ಮಾಡ್ತಿದ್ದೀರಿ. ಅದನ್ನು ಬಿಟ್ಟು ಅವ್ರನ್ನ ಯಾಕೆ ಸೊಮ್ಮೆ ಬೇರೆ ಬೇರೆಯವ್ರನ್ನೆಲ್ಲ ಯಾಕೆ ಹೇಳ್ತೀರಿ? ಅವ್ರನ್ನೇ ಯಾವಾಗೂ ಅವ್ರನ್ನ ಹೇಳಿ ನೀವು ಅವ್ರನ್ನ ವಿಚಾರ ಎತ್ತಿಲ್ಲ ಅಂದರೆ ನಿಮ್ಗೇನು ತಿಂದಿದ್ದು ಊಟ ಜೀರ್ಣ ಆಗಲ್ವೇನಾ? ಸುಮ್ಮನೆ ಗೊತ್ತಿಲ್ಲ ನನಗೆ. ಅದೇನೋ ಅವ್ರನ್ನ ನೆನೆಸ್ಕೊಂತಿದ್ರೆ ನಿಮ್ಗೇನೋ ಊಟ ಸಿಗುತ್ತೇನೋ ಗೊತ್ತಿಲ್ಲ. ಇಲ್ಲ ಮೇಲೆ ಸಂಬಂಧಪಟ್ಟವ್ರು ನಿಮಗೆ ಬರೀ ಸುಧಾಕರ್ ವಿಚಾರನೇ ಮಾತಾಡ್ತಾರಪ್ಪ, ನೀನು ಟಾಪ್ ಏನ್ಗೆ ಹೋಗ್ಬಿಡ್ತೀಯಾ ಅಂತ ಏನನ್ನು ಹೇಳ್ತಿರ್ಬೋದೋ. ಅದಕ್ಕೆ ಬರೀ ಸುಧಾಕರ್ 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 ಜಪ ಮಾಡ್ತಾ ಇದ್ದೀಯ ಅನ್ನ, ಹನುಮಂತ ರಾಮರು ಜಪ ಮಾಡ್ತಿದ್ರು ಹಾಗೆ ನೀವು ಸುಧಾಕರ್ ಜಪ ಮಾಡ್ತಿದ್ಯಾ, ನನಗೆ ಖುಷಿ ಆಯಿತು. ಜಪ ಮಾಡ್ಕೊಂಡೇ ಇದ್ಬಿಡು ಅಂತ.